ಮಾಧ್ಯಮದವರೇ, ಆದಮೇಲೆ ನನ್ನ ವೃತ್ತಿಪಾವಂತರದ ಎಲ್ಲ ಗೆಳೆಯರು, ವಿಶೇಷವಾಗಿ ಹಿರಿಯರು ನಮ್ಮ ಮಾರ್ಗದರ್ಶಕರು ರಾಜೇಂದ್ರ ಸಿಂಗ್ ಬಾಬು, ಮೊದಲನೇದಾಗಿ ಅಭಿನಂದನೆಯನ್ನು 100 or 107 ಕಂಪನಿ ಸಿನಿಮಾ ಮಾಡಿದೆ ಅಂದರೆ ಅದೊಂದು ದೊಡ್ಡ ದಾಖಲೆ ಆಗಬೇಕು ಅಂತ ಕಾರಣ ಅದನ್ನು ಇಟ್ಟುಕೊಂಡು ಅದಾಗೋದು ಅಗತ್ಯ. 3 generations ಸಿನಿಮಾ ಇಂಡಸ್ಟ್ರಿಯಲ್ಲೇ ಬದುಕಿ ಅದನ್ನೇ ಪ್ರೋತ್ಸಾಹಿಸಿ ಪೋಷಿಸ್ತಾ ಇರ್ತಕ್ಕಂಥದ್ದು ನಿಮಗೆ ವಿಶೇಷವಾದ ಇಡೀ ಕರ್ನಾಟಕದ ಜನತೆಯ ಪರವಾಗಿ ಅಭಿನಂದನೆಗಳನ್ನು ಈ ವೇದಿಕೆ ಮೇಲೆ ಹಂಚಿಕೊಳ್ತಾ ಇದ್ದೆ. ಆಮೇಲೆ ನಾನು ಇಲ್ಲಿ ಕೆಲವು ನಿರ್ದೇಶಕರ ಜೊತೆಲೆಲ್ಲ ಕೆಲಸ ಮಾಡಿದ್ದೀನಿ. ವಿಶೇಷವಾಗಿ ಈ ಕುಟುಂಬದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ, ಆಮೇಲೆ ನಮ್ಮ ಜಗದೀಶ್ ಜೊತೆ ಬೇಕಾದ ಸಿಂಗ್ಗಳು ಸಹೋದರಿ ಅವ್ರ ಜೊತೆ ನಿರ್ದೇಶನದಲ್ಲೂ ಪಾತ್ರ ಮಾಡಿದ್ದೆ. ಹೀಗೆ ನಾನಿಲ್ಲಿ ಬರೋದಕ್ಕೆ ಭಾಳ ಮುಖ್ಯ ಕಾರಣ ಈ ಗೆಳೆಯನ ಜೊತೆ ಪಾತ್ರವನ್ನು ಈ ಮುಂದುವರೆದ ಅಧ್ಯಾಯದಲ್ಲಿ ನಂದು ಒಂದು ಪಾತ್ರ ಇದೆ. ಹಾಗಾಗಿ ನನಗೂ ಕೂಡ ಕುತೂಹಲ ಆಯಿತು, ಕರೆದಾಗ ಬಂದಿದ್ದೀನಿ. ಇವರೆಲ್ಲ ಮಾತಾಡ್ತಾ ಇದ್ದ ಹೇಳ್ತಿದ್ರು ಜೋ ಈಗ ದರ್ಶನ್ ಅವ್ರ ವಿಚಾರದಲ್ಲಿ ಅವ್ರ ತಂದೆಯವ್ರ ಜೊತೆ ಬೇಕಾದಷ್ಟು ಸಿನಿಮಾಗಳು ಮಾಡಿದ್ದೀನಿ. ಅದು ಅವತ್ತಿನ ಕಾಲದಲ್ಲಿ ನಾನು ಸುಮಾರು 28 60 ಪಾತ್ರ ಮಾಡಿದ್ರಿಂದ ಇನ್ನೂ ಯಾಕೆ ಬದುಕಿದ್ದಾನೆ ಅನ್ನೋ ಕರ್ದಲ್ಲಿ ಭಾಳ ಕೇಳ್ತೀನಿ. ಯಾಕೆಂದ್ರೆ ಯಾವ ಕಾಲದ ನೀವು ಯಾವ ಕಾಲದ ನೀವು ಮಾಡಿದ್ದ ನೀವು 60 ಪಾತ್ರ 28 ಚಕ್ರವ್ಯೂಹ ಅಂತ. ಹಾಗಾಗಿ ಇನ್ನೂ ನನಗೆ ಈಗ 67 ಹಾಗಾಗಿ ಇನ್ನೂ ಚಿಕ್ಕವನೇ ನಾನು ಕೂಡ. ಇನ್ನೂ 2000 ಎಲ್ಲ ನಿರ್ದೇಶಕರ ಜೊತೆಲೂ ಪಾತ್ರ ಮಾಡೋಣ, ಕೈಕಾಲು ಗಟ್ಟಿಗಿರೋವರೆಗೂ ಕೂಡ ನಮ್ಗೆ ಕೆಲಸ ಮಾಡಬೇಕು. ಆಮೇಲೆ ಯಾವುದೋ ಅಧ್ಯಾಯ ಮುಖ್ಯ ಹೋಗೋದಿಲ್ಲ, ನಾವು ಮುಗಿದೋಗೋದು ಬೇರೆ ದಿವಸ, ಫೋಟೋಗೆ ಹೋದಾಗ ಮಾತ್ರ ಅಧ್ಯಾಯ ಮುಗಿಯುತ್ತೆ. ಅಲ್ಲಿ ತನಕ ನಿಲ್ಲಿಸಬೇಕಾಗಿದ್ದಿಲ್ಲ. ಗೊತ್ತಿರೋ ಕೆಲಸವನ್ನು ಈ ವೃತ್ತಿಗಳನ್ನು ಅಚ್ಚುಕಟ್ಟಾಗ. ನನಗೆ ಗೆಳೆಯನ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಒಳ್ಳೆಯ ಹುಡುಗ, ಸೌಜನ್ಯ ಸಜ್ಜನಿಕೆ, ಅದೆಲ್ಲಕ್ಕಿಂತ ಒಂದು ಶಿಸ್ತು ಅಂತೀವಲ್ಲ ಸಿನಿಮಾ ರಂಗದಲ್ಲಿ, ರಾಜ್ಕುಮಾರ್ ಅವರಲ್ಲೆಲ್ಲ ನೋಡಿದ್ದೆ ನಾನು. ಹಾಗಾಗಿ ನಮ್ಮನ್ನು ಆಸಿಸ್ತಿದೆಯೋ ಇಲ್ವೋ ಈ ಹುಡುಗನಲ್ಲಿ ಆಸಿಸ್ತನ್ನು ನಾನು ಕಂಡಿದ್ದೀನಿ. ಮುಂದೆ ಪಿಕ್ಚರ್ ಆಮೇಲೆ ಕಮಿಟ್ಮೆಂಟ್ ಬದ್ಧತೆ ಇದೆ, ಆದರೆ ಒಂದು ಸ್ವಲ್ಪ ಸೆಟ್ಲ ಮಾಡ್ಕೋಬೇಕು. ದರ್ಶನ ಸ್ವಲ್ಪ ಕಿವಿ ಮಾತು ಹೇಳಪ್ಪ ಅವ್ರಿಗೆ, ಅವನೇನೋ ಚೂಸಿ ಚೂಸಿ ಅಂತಾನೆ. ಯಾಕೆ ಚೂಸಿ ಆಗಬೇಕು? ನಾವೇನೋ ಚೂಸಿ ಆಗಿದ್ರೆ 500 ಮಾಡೋಕ್ಕೆ ಆಗ್ತಿರ್ಲಿಲ್ಲ. ಸಿನಿಮಾ ಹೆಂಗಾದ್ರೂ ಬರಲಿ, ನಾನು ನನ್ನ ಕೆಲಸ ಮಾಡ್ತಾ ಇರಬೇಕು, ಕೊಟ್ಟ ಕೆಲಸ ಒಪ್ಕೋತಾ ಇರಬೇಕು, ಮಾಡಬೇಕು. ಹಾಗೆ ಚೂಸಿ, ಆದರೆ ಬರೀ ಚೂಸಿ ಒಳಗೇನೆ ಕಳೆದೋಗ್ಬೇಡಿ. ನೀವು ಇರಬೇಕಲ್ಲಿ ಇದ್ರೆ ಮಾತ್ರ ತಾನೆ ಅದಕ್ಕೆಲ್ಲ ನಾವು ಮಹತ್ವ ಬರೋದು. ನಾವು ಬೇಡವೇ ಬೇಡ ಅಂತ ದೂರ ಹೋಗ್ತಾ 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 ಮರ್ತು ಹೋಗ್ತೀವಿ. ಹಾಗಾಗಿ ಅಂತಹ ವ್ಯವಸ್ಥೆ ಇದೆ. ಆ ದೃಷ್ಟಿಯಿಂದ ನೀನು ಯಾವುದೇ ಪಾತ್ರ ಬರಲಿ ಅದಕ್ಕೆ ತನ್ನಿನ್ನದೇ ಆದ ಒಂದು ಛಾಪನ್ನು ಮೂಡಿಸ್ತಾ ಇದೆಯಾ, ಮೂಡಿಸು. ಮೂಡಿಸೋದ್ರ ಜೊತೆಗೆ ಸೋದರಿ ಹೇಳಿದಾಗೆ ಕೇವಲ ಸಿನಿಮಾ ಒಳ್ಳೆ ಸಿನಿಮಾ ಒಳ್ಳೆ ಪಾತ್ರ ಮಾಡಿದೆ ಅನ್ನೋ ತೃಪ್ತಿಗಿಂತ ಜನ ನೋಡುವಂಥ ಸಿನಿಮಾ ಆಗಬೇಕು. ಆಮೇಲೆ ಮಾಡಿದ ನಿರ್ಮಾಪಕರಿಗೆ ಮತ್ತೊಂದಷ್ಟು ಪಿಕ್ಚರ್ಗಳು ಮಾಡೋ ರೀತಿಯಲ್ಲಿ ಆಗಬೇಕು. ಈಗ ಕಣಜ ಅನ್ನೋದು ನಮ್ಮ ಕನ್ನಡದಲ್ಲಿ ಜನಪದ, ಇದರಲ್ಲಿ ಎಷ್ಟು ತುಂಬಿದ್ರು ರಾಗಿ ಖಾಲಿ ಆಗಲ್ಲ, ಭತ್ತ ಖಾಲಿ ಆಗಲ್ಲ, ಅಕ್ಕಿ ಖಾಲಿ ಆಗಲ್ಲ. ಹಾಗೆ ಅವರ ನಿರ್ಮಾಪಕರಾಗಿ ಎಷ್ಟು ಮೇ ಮಾಡಿದ್ರು ಪಿಕ್ಚರ್ ಖಾಲಿ ಆಗೋದು ಬೇಡ, ಮಾಡ್ತಾನೆ ಇರಲಿ. ಅದರಲ್ಲಿ ನೀನು ಕೂಡ ನಿರಂತರವಾಗಿ ಆ ಕನಸದಲ್ಲಿ ತುಂಬಿಕೊಳ್ಳೋ ರೀತಿಯಲ್ಲಿ ಆಗಲಿ ನಿನ್ನ ಈ ಮುಗಿ. ಆಮೇಲೆ ಇದಕ್ಕಿಂತ ಹೆಚ್ಚು ಈ ಬಾಬು ಚಂದ್ರಶೇಖರ್ ನೋಡಿದೆ, ಅವನಿನ್ನೂ ಸಜ್ಜನಿಕೆ ಸೌಜನ್ಯ ಇದೆ, ಕಲಿಯುವ ಆಸಕ್ತಿ ಇದೆ. ಈ ವ್ಯವಸ್ಥೆ ತುಂಬ ಅರ್ಥ ಮಾಡ್ಕೊಂಡು ಮಾಡಬೇಕಾದ ಪರಿಸ್ಥಿತಿಯಲ್ಲಿ ನೀವಿರ್ತೀರಾ. ಸರಳವಾಗಿ ಸುಲಭವಾಗಿ ಸುಲಲಿತವಾಗಿ ಎಲ್ಲ ನುಗ್ಗಿ ಬಂದ್ಬಿಡ್ತೀವಿ ಅಂದ್ಕೋಬೇಡಿ. ಮುಳ್ಳೆ ಜಾಸ್ತಿ ಇರುತ್ತೆ, ಬಟ್ಟೆ ಹಾಕುವಾಗ ಸ್ವಲ್ಪ ಗಟ್ಟಿಯಾದ ಬಟ್ಟೆ ಹಾಕಿ ಹರಿದೇಗೋ ಇರುತ್ತೆ. ಅಂದ್ರೆ ಅರ್ಥ ನಿಮ್ಮ ಚಿಂತನೆಗಳಾಗಿರಲಿ, ಅದು ಎಷ್ಟೋ ಹಂತವನ್ನು ತಲುಪಿ ಜನಕ್ಕೆ ಬಂದು ನಿಮಗೂ ದುಡ್ಡು ಬಂದು ಹೆಸರು ಮಾಡಬೇಕಾದ ಪರಿಸ್ಥಿತಿಯಲ್ಲಿರೋ ನಿರ್ಮಾಪಕರು ನಿರ್ದೇಶಕರು ಎಲ್ಲರೂ ಅನುಭವಿಸಿದ್ದಾರೆ. ಆ ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಿನಿಮಾ ಜಗತ್ತಿನಲ್ಲಿ ನಮಗೆ ಇವತ್ತು ಬಹಳ ವೇಗವಾಗಿ ಬೇರೆ ಬೇರೆ ಮಾಧ್ಯಮಗಳು ಆವರಿಸಿಕೊಂಡಿರೋದ್ರಿಂದ, ಪೈರಸಿ ಗಲಾಟೆ ಜಾಸ್ತಿ ಇರೋದ್ರಿಂದ, ಸಿನಿಮಾಗಳು ತೆಗೆದವರಿಗೆ ಬಹಳ ಅನಾಹುತಗಳು ಜಾಸ್ತಿ ಆಗ್ತಿರೋದನ್ನ ನಾವೆಲ್ಲ ಒಗ್ಗಟ್ಟಾಗಿ ಮಾಧ್ಯಮದವ್ರಿಗೆ ಸೇರಿಸಿ ಅದನ್ನ ನಿಬಂಧನೆ ಒಳಪಡಿಸಬೇಕಾಗತ್ತೆ. ಮತ್ತು ಎಲ್ಲ ಚಿತ್ರಗಳನ್ನು ಸಾರ್ವತ್ರಿಕವಾಗಿ ಭಾಷೆ ಮೇಲೆ ಅಭಿಮಾನ ಬರೋ ರೀತಿ ಮಾಡಿ ನಮ್ಮ ರಾಜ್ಯದ ಭಾಷೆಯ ಚಿತ್ರಗಳು ಹೆಚ್ಚು ಇಲ್ಲಿ ಓಡೋ ರೀತಿಯಲ್ಲಿ ನಾವೆಲ್ಲ ಪ್ರೀತಿಸೋಣ, ಅಪೇಕ್ಷಿಸೋಣ, ಅದಕ್ಕೆ ಮುಂದಾಗಿ ನಿಲ್ಲೋಣ ಅಂತೇಳಿ ವಿಶೇಷವಾಗಿ ದರ್ಶನ್ ಅವರಿಗೆ, ಅವ್ರ ತಂದೆಯವ್ರು ನಾವು ಸುಮಾರು ಪಿಕ್ಚರ್ ಮಾಡಿಬಿಟ್ಟಿದ್ದೀವಿ. ಅದು ಭಾರಿ ಕಳನಾಯಕರು ಅಂದರೆ ಕೆಟ್ಟ ಕಳನಾಯಕರೇ ಆ ಕಾಲದಲ್ಲಿ ಅಂಥ ಪಾತ್ರದಲ್ಲಿ. ಈತನ ನಾನು ನೋಡಿದಾಗೆಲ್ಲ ಭಾಳ ಸಂತೋಷ ಆಗುತ್ತೆ. ಸ್ಥಿರದ್ರೂಪಿ ಹುಡುಗ ಸಜ್ಜ, ಅವರು ಇನ್ನೊಂದು ಸೌಂಡ್ ಇಂಜಿನಿಯರ್ ಏನೋ ಮಾಡ್ತಿದ್ರು, ಮಾಡ್ತಿರೋ ಪಿಕ್ಚರ್ಗಳಲ್ಲೆಲ್ಲ ಈ ಮಟ್ಟಕ್ಕೆ ಆ ಮನುಷ್ಯ ನಮ್ಗೆ ಹೋಗ ಬರುವಂತಲೇ ಕರೆದಿದ್ದೀವಿ. ಬರೆ ಏನೇ ಮಾಡ್ತಿದ್ದೆ ಅಂತ ಅಂದಿರ್ಬೋದು ಅವತ್ತಿನ ದಿವಸ. ಅದೆಲ್ಲ ಅನ್ಬೋದು, ಅದೆಲ್ಲ ಪ್ರೀತಿಗೆ ಅಂತೇಳಪ್ಪ ಸೊನ್ನೆ ಕನ್ಫ್ಯೂಸ್ ಮಾಡಿ ಗೊತ್ತಿರಲ್ಲ ಯಾರು ಏನಾಗ್ತಾರೋ. ಅವನ್ನ ಬಹಳ ಸುಮಾರು ಸಿನಿಮಾ ಮಾಡ್ತಿದ್ದೋ ಅಲ್ಲಿ ನೋಡಿದ್ದೀನಿ ಸೆಟ್ಟಲ್ಲಿ ಸುಮಾರು ಕಡೆ ನೀನು ಕೆಲಸ ಮಾಡಿದ್ದೆ. ಅದು ತೆರೆಯ ಮರೆಯಲ್ಲ ಜನಗುಜ್ಜೋಡಿನಲ್ಲಿ ಅದ್ಭುತ ಅದರಲ್ಲಿ.
ಇಷ್ಟು ಮಟ್ಟಿಗೆ ಬೆಳೆದಿರೋದು ನೋಡಿದ್ರೆ ಇವರೇ ಒಬ್ರು ಮಾದರಿ, ಒಬ್ಬ ನಾಯಕ. ಹೇಗೆ ಬೆಳಿಬಹುದು, ಎಲ್ಲಿಂದ ಬೆಳಿಬಹುದು, ಯಾವ ರೀತಿ ಬೆಳೆಯುವುದು, ಬೆಳೆದ ಮೇಲೆ ಬರೀ ಬೆಳೆಯೋದಲ್ಲ, ಬೆಳೆದ ಮೇಲೆ ಅದನ್ನ ತೂಗಿಸ್ಕೊಂಡು ಹೋಗೋದಿದೆಯಲ್ಲ, ಅಲ್ಲಿ ತಕ್ಕ ಕಷ್ಟ ಇಲ್ಲ. ಬೆಳೆಯೋವರೆಗೂ ಕಷ್ಟ ಬಿದ್ದಿರ್ತಾರೆ, ಒದ್ದಾಡಿರ್ತಾರೆ, ಬ್ರೆಡ್ ತಿಂದಿರ್ತಾರೆ, ಊಟ ಇರಲ್ಲ. ಈಗ ನಿನ್ನ ಪಾತ್ರ ಜಾಸ್ತಿ ಇದೆ, ರಾಜ್ಯದ ಮೇಲೆ ಜವಾಬ್ದಾರಿ ಇದೆ. ಬರೀ ಸಿನಿಮಾ ಇಂಡಸ್ಟ್ರಿಯಲ್ಲಿರೋದಿಲ್ಲ, ನೀವೊಬ್ರು ಆದರ್ಶ ವ್ಯಕ್ತಿಗಳಾಗಿರ್ತೀರ. ಎಲ್ಲ ವ್ಯವಹಾರದಲ್ಲೂ ಅಚ್ಚುಕಟ್ಟಾಗಿ, ಸಣ್ಣ ಪುಟ್ಟ ವ್ಯವಹಾರಗಳಿದ್ರೆ ಕದ್ದು ಮುಚ್ಚು ಮಾಡ್ಕೊಳ್ಳಿ, ಆಚೆಗೆ ಬರೋದನ್ನ ನೋಡ್ಕೊಳ್ಳಿ. ಮಾಡಬಾರ್ದು ಅಂತ ನಾನು ಹೇಳೋದು, ನಾನು ನೀವು ಇಂಪ್ರೂವ್ ಮಾಡೋಣ. ಆದ್ರೆ ಕಣ್ಣು ಅಷ್ಟು ನೋಡ್ತಿರ್ತವೆ, ನೋಡೋವಾಗ ಎಚ್ಚರಿಕೆ ಇದೆ. ಅದನ್ನ ರಾಜ್ಕುಮಾರ್ ಇಂದ ನಾವೆಲ್ಲ ಕಲಿಬೇಕಾಗಿದೆ. ಏನ್ ಕಲ್ತಿದ್ದೀಯ, ಇನ್ನೂ ಬೆಳಿಬೇಕು ಅಂತ ನಾನು ಹೇಳ್ತೀನಿ. ಯಾವುದೇ ಚಕಾಚಪ್ಪ ಯಾರೂ ಬಿಡಬೇಡಿ, ಮನುಷ್ಯ ಸಹಜ ಗುಣ. ಮಾಡುವಂತ ಜಾಗ ಎಚ್ಚರಿಕೆ ಆಗಿರಲಿ ಅನ್ನೋ ಒಂದು ಕಿವಿ ಮಾತು ಇದೇ ನನ್ನಲ್ಲಿ ಹುಟ್ಟಿಲ್ಲ. ಇದನ್ನ ಹೇಳ್ಬೇಕಾಗ್ತಿಲ್ಲ, ಯಾಕಂದ್ರೆ ಅವರು ಕಂಡೆಟ್ ಕಣ್ಣು ನೋಡ್ಕೊಳ್ಳೋ ಸುಮಾರು ಜನ ಇದಾರೆ ಮನೆಯಲ್ಲೇ. ಮಾಡಬೇಡ ಮಾಡಬೇಡ ಅಂತ ಹೇಳೋರು ಅದರಲ್ಲಿ ಹಂಗೋ ಮಾಡಿಸ್ಕೊ, ಪರವಾಗಿಲ್ಲ, ಚಿಂತೆ ಇಲ್ಲ. ಆದ್ರೆ ನಿನ್ನ ಈ ಗುಣವನ್ನು ಮುಂದುವರಿಸ್ಕೊಂಡು ಹೋಗು, ನೀವು ಮಾದರಿ ಆಗ್ತಾ ಹೋಗಿ. ಯಾಕೆಂತಂದ್ರೆ ನಿಮ್ಮ ಕೊನೆಯ ತನಕ ಕೂಡ ಏನೇ ಮಾಡಿ ಸಾವಿರಾರು ಕಣ್ಣುಗಳು ನಿಮ್ಮನ್ನು ನೋಡುತ್ತೆ ಹೊರತು ನೀವು ಎಷ್ಟು ಜನ ನೋಡಕ್ ಆಗೋದಿಲ್ಲ. ಅದು ಬಹಳ ಎಚ್ಚರಿಕೆ ಇರಲಿ. ಅವ್ರು ಎಲ್ಲಿವರೆಗೂ ಬೆಳಿತಿರೋ 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 ಅಲ್ಲಿವರೆಗೂ ಸಜ್ಜನಿಕೆ ತಗ್ಗಿ ಬಗ್ಗೆ ಆಗಿ ನಡೆಯೋ ತಗ್ಗಿ ಬಗ್ಗೆಗಿಂತ ಭಾವನೆ ಬಿಹೇವಿಯರ್ ಗುಣಗಳನ್ನು ತಗ್ಗಿ ಬಗ್ಗೆ ನಡೀರಿ, ಇನ್ನೂ ಯಶಸ್ಸನ್ನ ಕಾಣಿ ಅಂತ ಹೇಳಿ. ನಿನಗೂ ಅಷ್ಟೇ, ಈ ಪಿಕ್ಚರ್ ಬಹಳ ಆಗಲಿ. ಬಾಲು ಎಲ್ಲಿದ್ದಾರೆ ಗೊತ್ತಿಲ್ಲ ಅವ್ರಿಗೆ, ಬನ್ನಿ ಮೇಲೆ ಬರ್ಲೇ ಇರಲ್ಲ, ಬರ್ತೀರಾ ಆಮೇಲೆ ಬರ್ತೀರ. ಯಾಕಂದ್ರೆ ತುಂಬಾ ಒಳ್ಳೆಯವಳಿಗೆ ಹೇಳ್ಕೊಡೋಕೆ ಗೊತ್ತಾಗ್ತದೆ, ಮೆತ್ತಿಗೆಳು ಕೊಡೋದು. ನಾವು ಗಟ್ಟಿಗೆ ಹೇಳ್ಬೇಕಾಯ್ತು, ಗಟ್ಟಿಗೆ ಹೇಳೋಣ ಮೆತ್ತಿಗೆ ಹೇಳೋಣ ಅಂತ ಅವ್ರ ಜೊತೆ ಮಾಡಿ. ಜೈ ಜಯ ಭೀಷಣ್ಣ ಆಯುಕ್ತರು ತುಂಬಾ ಸಾಧು ಪ್ರಾಣಿ, ಒಳ್ಳೇದಾಗ ನಮ್ಮ ಆಲ್ ದಿ ಬೆಸ್ಟ್. 100 ದಿವಸ ಓಡ್ಲಿ ಅಂತ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು. ಆಮೇಲೆ ನಾನು ಕೂಡ ಸುಮಾರು ದಿವಸ ಪಿಕ್ಚರ್ ಮಾಡಿದ, ಈಗಾಗಲೇ 5-6 ಸಿನಿಮಾ ಮಾಡ್ತಾ ಇದ್ದೀನಿ. ಇದರಲ್ಲೂ ತಿರುಗಾ ಯಥಾ ಪ್ರಕಾರ ರಾಜಕಾರಣಿ ಇದೆ ಅಲ್ಲ, ನನಗೆ ಕೊಟ್ಟರು ಮರ್ತುಬಿಟ್ಟಿದ್ದೀನಿ. ರಾಜಕಾರಣಿ ಒಂದು ಒಳ್ಳೆ ರಾಜಕಾರಣಿ ಅಲ್ಲ, ಕೆಟ್ಟದಲ್ಲ ಒಳ್ಳೆ. ಇವರು ಪೊಲೀಸ್ ಆಫೀಸರು, ಅವರೊಬ್ಬರು ಪೊಲೀಸ್ ಆಫೀಸರು. ಇದರ ಈ ಕಥೆಗೆ ಬಹಳ ಪ್ರಮುಖವಾದಂತಹ ಒಂದು ಪಾತ್ರವನ್ನು ಮಾಡಿದ್ದೀನಿ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಒಳ್ಳೆ. ನಮಸ್ಕಾರ ನಮಸ್ಕಾರ.